ನಮಸ್ಕಾರ, ರಿತಮ್ ಕನ್ನಡಕ್ಕೆ ಸ್ವಾಗತ. ರಾಜಕೀಯ ದುರುದ್ದೇಶ ಇಟ್ಟುಕೊಂಡೇ ಒಲಿಂಪಿಕ್ಸ್ ಪ್ರವೇಶಿಸಿದ್ದರ ವಿನೇಶ್, ಹೀಗೊಂದು ಅನುಮಾನ ಇತ್ತೀಚೆಗೆ ಅನೇಕರನ್ನ ಕಾಡುತ್ತಿದೆ. ವಿನೇಶ್ ಫೋಗಟ್ ಭಾರತದ ಅಸಾಮಾನ್ಯ ರೆಸ್ಲರ್, ಇದರಲ್ಲಿ ಎರಡು ಮಾತಿಲ್ಲ. ಆಕೆ ಒಲಿಂಪಿಕ್ಸ್ನ ಫೈನಲ್ ತಲುಪಿ ತೂಕ ಹೆಚ್ಚಳದ ಕಾರಣಕ್ಕೆ ಫೈನಲ್ನಲ್ಲಿ ಆಡಲು ಡಿಸ್ಕ್ವಾಲಿಫೈ ಆದಾಗ ಇಡೀ ದೇಶ ಆಕೆಗಾಗಿ ಮರುಕಪಟ್ಟಿತ್ತು. ಅದಾದ ನಂತರ ವಿನೇಶ್ ತನ್ನ ಮ್ಯಾಟ್ ಕುಸ್ತಿಯ ಜೀವನಕ್ಕೆ ವಿದಾಯ ಹೇಳಿ ರಾಜಕೀಯ ಕುಸ್ತಿಯ ಅಖಾಡಕ್ಕೆ ಇಳಿದಿರುವುದು ನಮಗೆಲ್ಲ ಗೊತ್ತೇ ಇದೆ. ವಿನೇಶ್ ರಾಜಕೀಯದ ಅಂಗಳಕ್ಕೆ ಇಳಿದು ಕಾಂಗ್ರೆಸ್ ಪಕ್ಷ ಸೇರಿ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಅನಂತರ ಆಕೆ ಕೊಡ್ತಿರುವ ಗೊಂದಲಮಯ ಹೇಳಿಕೆಗಳನ್ನ ಗಮನಿಸಿದಾಗ ರಾಜಕೀಯ ದುರುದ್ದೇಶ ಇಟ್ಟುಕೊಂಡೇ ಒಲಿಂಪಿಕ್ಸ್ ಪ್ರವೇಶ ಮಾಡಿದ್ದಾರೆ ಎನ್ನುವ ಅನುಮಾನ ಅನೇಕರಿಗೆ ಕಾಡುತ್ತಿದೆ. ಈ ಮೊದಲು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ನನಗೆ ಯಾವ ಬೆಂಬಲವನ್ನು ಕೊಟ್ಟಿಲ್ಲ ಎಂಬ ಹೇಳಿಕೆಯನ್ನ ನೀಡಿದರು. ಆದರೆ ಸ್ವತಃ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ವಿನೇಶ್ ಅನರ್ಹತೆಯನ್ನ ಪ್ರಶ್ನಿಸಿ ಸಿಎಎಸ್ಗೆ ದಾವೆ ಹೂಡಲು ಬೆಂಬಲ ಕೊಟ್ಟಿತು. ಆದರೆ ವಿನೇಶ್ ಅವರೇ ಸಿಎಎಸ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರಾಕರಿಸಿದರು ಎಂದು ಸಿಎಎಸ್ನಲ್ಲಿ ವಾದ ಮಾಡಿದ ಖ್ಯಾತ ವಕೀಲ ಹರೀಶ್ ಸಾಲ್ವೆ ತಿಳಿಸಿದ್ದರು. ಇನ್ನು ನನಗೆ ಒಲಿಂಪಿಕ್ಸ್ ಅಸೋಸಿಯೇಷನ್ ಮತ್ತು ಸರ್ಕಾರ ಯಾವುದೇ ನೆರವು ನೀಡಿಲ್ಲ ಎಂದು ಇನ್ನೊಂದು ಸಂದರ್ಶನದಲ್ಲಿ ವಿನೇಶ್ ಹೇಳಿದ್ದರು. ಆದರೆ ಕೇಂದ್ರ ಕ್ರೀಡಾ ಸಚಿವಾಲಯ ಮತ್ತು ಒಲಿಂಪಿಕ್ಸ್ ಅಸೋಸಿಯೇಷನ್ ಆಕೆಯ ಕ್ರೀಡಾ ಪ್ರೋತ್ಸಾಹಕ್ಕಾಗಿ ಏನೆಲ್ಲ ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿತ್ತು. ಹಂಗೇರಿಯಲ್ಲಿರುವ ಒಲಿಂಪಿಕ್ಸ್ ಸೆಂಟರ್ನಲ್ಲಿ ಆಕೆಯ ಕೋಚಿಂಗ್ಗೆ ವ್ಯವಸ್ಥೆ ಮಾಡಿತು. ಆಕೆಯ ಬೇಡಿಕೆಯಂತೆ ಹಂಗೇರಿಯ ಮುಖ್ಯ ಕೋಚ್, 4-5 ಮಂದಿ ಸಹಾಯಕರು ಆಕೆಯ ಜೊತೆ ಸದಾಕಾಲ ಇರುತ್ತಿದ್ದರು. ತರಬೇತು ಸಮಯದಲ್ಲಿನ ಆಕೆಯ ನಿತ್ಯದ ಆಹಾರ, ಕಸರತ್ತಿಗೆ ಬೇಕಾದ ವ್ಯವಸ್ಥೆಗಳು ಎಲ್ಲವನ್ನೂ ಕೇಂದ್ರ ಸರ್ಕಾರವೇ ನೀಡಿತ್ತು. ಇಷ್ಟಕ್ಕೆ ಸುಮ್ಮನಾಗದ ವಿನೇಶ್ ಹರಿಯಾಣ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಸಮಯದಲ್ಲಿ ಒಲಿಂಪಿಕ್ಸ್ ಸಮಯದಲ್ಲಿ ಮೋದಿ ಕರೆ ಮಾಡಿ ಮಾತನಾಡಲು ಬಯಸಿದ್ದರು, ಆದರೆ ನಾನೇ ನಿರಾಕರಿಸಿದೆ ಎಂದು ಹೇಳಿದ್ದಾರೆ. ಮುಂದುವರಿಯುತ್ತಾ ಪ್ರಧಾನಿ ಕಾರ್ಯಾಲಯದಿಂದ ಕರೆ ಬಂದಾಗ ನಾನು ಕರೆಯನ್ನು ರೆಕಾರ್ಡ್ ಮಾಡುತ್ತೇವೆ ಎಂದು ಷರತ್ತು ಹಾಕಿದ ಕಾರಣಕ್ಕೆ ನಾನು ಮಾತನಾಡಲು ನಿರಾಕರಿಸಿದೆ ಎಂದಿದ್ದಾರೆ. ಪ್ರಧಾನಿಗಳು ಕ್ರೀಡಾಪಟುಗಳಿಗೆ ಕರೆ ಮಾಡಿ ಶುಭಾಶಯ ತಿಳಿಸುವಾಗ ಅಥವಾ ಸಾಂತ್ವನ ಹೇಳುವಾಗ ರೆಕಾರ್ಡ್ ಮಾಡುವುದು ಇತ್ತೀಚೆಗೆ ಸರ್ವೇ ಸಾಮಾನ್ಯ, ಇದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ವಿನೇಶ್ ಮಾತ್ರ ಈ ಕಾರಣ ಕೊಟ್ಟು ಪ್ರಧಾನಿಯ ಕರೆಯನ್ನು ಸ್ವೀಕರಿಸಲು ನಿರಾಕರಿಸಿದ್ದು ಯಾರಿಗಾದರೂ ಅನುಮಾನ ಬರುವಂತದೆ. ಕಣಕ್ಕೆ ಇಳಿಯುವ ಹೊತ್ತಿಗೆ ತನ್ನ ತೂಕ ಎಷ್ಟಿರಬೇಕು ಮತ್ತು ಅದಕ್ಕೆ ತಾನು ಏನು ಮಾಡಬೇಕು ಎನ್ನುವುದು ಸುಮಾರು 20 ಹೆಚ್ಚು ವರ್ಷಗಳಿಂದ ಕುಸ್ತಿ ಅಂಗಣದಲ್ಲಿ ಇರುವ ವಿನೇಶ್ಗೆ ತಿಳಿಯದ ವಿಷಯವೇನಲ್ಲ. ಈ ಪ್ರಕರಣದ ಪೂರ್ತಿ ಹೊಣೆ ಕೇವಲ ಆಕೆಯದು ಮತ್ತು ಅವಳ ಜೊತೆಗಿದ್ದ ಆಕೆಯ ನೆಚ್ಚಿನ ತಂಡದ್ದು ಹೊರತು ಇನ್ಯಾರದ್ದೂ ಅಲ್ಲ. ಇದನ್ನೆಲ್ಲವನ್ನ ಮರೆಮಾಚಿ ಈಗ ರಾಜಕೀಯ ಕಾರಣಕ್ಕೆ ದೇಶದ ಜನತೆಯ ಮುಂದೆ ಸುಳ್ಳು ಹೇಳುತ್ತಿರುವುದು ನೋಡಿದಾಗ ರಾಜಕೀಯ ದುರುದ್ದೇಶ ಇಟ್ಟುಕೊಂಡೇ ಒಲಿಂಪಿಕ್ಸ್ಗೆ ಪ್ರವೇಶಿಸಿದ್ದರು ಎಂಬ ಅನುಮಾನ ಕಾಡುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.